ಹಾಯ್, ಹಲೋ, ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಒಂದು ಸ್ಪೆಷಲ್ ಆದ ರೆಸಿಪಿಯೊಂದಿಗೆ ಬಂದಿದ್ದೇನೆ. ಏನು ಅಂದರೆ ಗ್ರೀನ್ ಚಿಕನ್ ಬಿರಿಯಾನಿ. ಬನ್ನಿ ನೋಡೋಣ ಹೇಗೆ ಮಾಡೋದೆಂದು. ಹಾಗೆ ಸ್ನೇಹಿತರೆ, ನಿಮಗೆ ನಮ್ಮ ವಿಡಿಯೋ ಇಷ್ಟವಾಗ್ತಾ ಇದ್ದರೆ ಪ್ಲೀಸ್ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ ಬನ್ನಿ, ಗ್ರೀನ್ ಚಿಕನ್ ಬಿರಿಯಾನಿ ಮಾಡೋಣ. ಅದಕ್ಕೆ ನಾನು ಅರ್ಧ ಕೆ ಜಿ ಅಕ್ಕಷ್ಟು ಚಿಕನ್ ತೆಗೆದುಕೊಂಡಿದ್ದೇನೆ. ಅದಕ್ಕೆ ಒಂದು ಚಮಚ ಅರಿಶಿನ ಪುಡಿ, ಒಂದು 3-4 ಚಮಚ ಮೊಸರು, ಹಾಗೆ 1-2 ಚಮಚ ಉಪ್ಪು, ಹಾಗೆ 1-2 ಚಮಚ ಖಾರದ ಪುಡಿ, ಅಚ್ಚು ಖಾರದ ಪುಡಿ. ಇದೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಅದು ಚಿಕನ್ಗೆಲ್ಲ ಚೆನ್ನಾಗಿ ಹಿಡಿದುಕೊಳ್ಬೇಕು. ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 15 ನಿಮಿಷಗಳ ಕಾಲ ನೆನೆಸಿಡ್ತಾ ಇದ್ದೇನೆ. ಚೆನ್ನಾಗಿ ನೆನೆದ್ರೆ ಅದಕ್ಕೆ ಉಪ್ಪು ಖಾರ ಚೆನ್ನಾಗಿ ಹಿಡಿದ್ರೆ ಬಿರಿಯಾನಿಯಲ್ಲಿ ಚೆನ್ನಾಗಿರುತ್ತೆ. ಆನಂತರ ಅದು ಗ್ರೀನ್ ಕಲರಲ್ಲಿ ಮಾಡ್ತಾ ಇರೋದಲ್ವ, ಅದಕ್ಕೆ ನಾನು 1 ಕಟ್ಟಾಗುವಷ್ಟು ಮೆಂತ್ಯ ಸೊಪ್ಪು, ಹಾಗೆ 1/4 ಕಟ್ಟು ಪುದೀನ ಸೊಪ್ಪು, ಹಾಗೆ ಕೊತ್ತಂಬರಿ ಸೊಪ್ಪನ್ನು ತೆಗೆದುಕೊಂಡಿದ್ದೇನೆ. ನೋಡಿ, ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚಿಕನ್ಗೆ. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 15 ನಿಮಿಷ ಸೈಡಿಗಿಡಿ. ಬಿರಿಯಾನಿ ಮಾಡ್ತೀವಿ ಅನ್ನುವಾಗ ಮಾಡಿಟ್ಕೊಂಡು ನಂತರ ಎಲ್ಲ ಕಟ್ ಮಾಡ್ಕೊಳ್ಳುವಾಗ ಅದು ಚೆನ್ನಾಗಿ ನೆನೆದಿರುತ್ತೆ. ಆನಂತರ 1.5 ಆಗುವಷ್ಟು ನಾನು ಈರುಳ್ಳಿ ತೆಗೆದುಕೊಂಡಿದ್ದೇನೆ, ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಇದು ಒಂದು 3 ಜನಕ್ಕಾಗುವಷ್ಟು ಮಾಡ್ತಾ ಇದ್ದೀನಿ. ನೀವು ಜಾಸ್ತಿ ಜನಕ್ಕೆ ಮಾಡ್ತಾ ಇದ್ದರೆ 2-3 ಹಾಗೆ ಈರುಳ್ಳಿ ತೆಗೆದುಕೊಳ್ಬೋದು. ಹೀಗೆ ಉದ್ದ ಸೈಜಲ್ಲಿ ಕಟ್ ಮಾಡಿಕೊಳ್ಳಿ. ಆನಂತರ ಸೊಪ್ಪು ಎಲ್ಲ ಬಿಡಿಸ್ಕೊಳ್ತಾ ಇದ್ದೀನಿ ಕ್ಲೀನಾಗಿ, ಅದರಲ್ಲಿ ಹುಳ ಕಸ ಎಲ್ಲ ಇರುತ್ತಲ್ವ, ಚೆನ್ನಾಗಿ ಬಿಡಿಸ್ಕೊಳ್ಳಿ. ಹಾಗೆ ಒಂದು ಮೀಡಿಯಮ್ ಸೈಜು ಟೊಮೆಟೊ ತೆಗೆದುಕೊಳ್ತಾ ಇದ್ದೀನಿ. ಜಾಸ್ತಿ ಟೊಮೆಟೊ ಹಾಕಬೇಡಿ, ಬಿರಿಯಾನಿ ಚೆನ್ನಾಗಿರಲ್ಲ, ಹುಳಿ ಬಂದುಬಿಡುತ್ತೆ. ಆನಂತರ 1-12 ಆಗುವಷ್ಟು ಹಸಿಮೆಣಸು ಸಾಕು, ಜಾಸ್ತಿ ಖಾರ ಇದ್ದರೆ ನೋಡ್ಕೊಂಡು ತಗೊಳ್ಳಿ. ಇದು ಹಸಿಮೆಣಸು ಸೊಪ್ಪು ಎಲ್ಲ ಗ್ರೀನ್ ಕಲರಲ್ಲೇ ಮಾಡೋದ್ರಿಂದ ಹಸಿಮೆಣಸೆ ಹಾಕಿ, ಒಣಮೆಣಸು ಹಾಕಬೇಡಿ. ನೋಡಿ, ಸೊಪ್ಪು ಎಲ್ಲ ಚೆನ್ನಾಗಿ ಬಿಡಿಸ್ಕೊಳ್ಬೇಕು. ಸ್ನೇಹಿತರೆ, ನಿಮಗೆ ನಾನು ಹಾಕೋ ಪ್ರತಿ ವಿಡಿಯೋ ನಿಮಗೆ ಇಷ್ಟವಾಗ್ತಾ ಇದ್ದರೆ ನಮ್ಮ ಚಾನಲ್ಗೆ ಒಂದು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ, ನನ್ನ ಮಗ ಕೂಡ ಬಿಡಿಸ್ತಾ ಇದ್ದಾನೆ ಸೊಪ್ಪು. ನೋಡಿ, ಮೆಂತ್ಯ ಸೊಪ್ಪು, ಪುದೀನ ಸೊಪ್ಪು, ಹಾಗೆ ಕೊತ್ತಂಬರಿ ಸೊಪ್ಪು, ಇವು 3 ಇದೆ ಇದರಲ್ಲಿ. ಆನಂತರ ಈ ಬಿರಿಯಾನಿ ಐಟಮ್ ಬರುತ್ತೆ, ಬಿರಿಯಾನಿ ಎಲೆ, ಚಕ್ಕೆ, ಲವಂಗ, ಅದು ಪ್ಯಾಕೆಟ್ ಬರುತ್ತಲ್ವ, ಅದನ್ನೇ ತೆಗೆದುಕೊಂಡಿದ್ದೀನಿ. ಅದನ್ನೆಲ್ಲ ಒಂದು ಸ್ಲೋ ಫ್ಲೇಮಲ್ಲಿ ಹುರಿದುಕೊಳ್ಬೇಕು. ಹಾಗೆ ಬಿಡಿಸಿಟ್ಕೊಂಡಿರೋ ಸೊಪ್ಪನ್ನು ಸ್ವಲ್ಪ ಹೊತ್ತು ನೀರಲ್ಲಿ ನೆನೆಯೋಕ್ಕೆ ಬಿಡಿ, ಅದರಲ್ಲಿರೋ ಮಣ್ಣು ಎಲ್ಲ ಬಿಟ್ಕೊಳ್ಳಿ. ಆನಂತರ ಹುರಿದಿರುವಂಥ ಐಟಮ್ ಇದೆಯಲ್ವ, ಅದನ್ನು ಮಿಕ್ಸಿಗೆ ಹಾಕಿ ಫೈನ್ ಪೌಡರ್ ಮಾಡ್ಕೊಳ್ಬೇಕು. ಅದಕ್ಕೆ ನಾನು ಚಕ್ಕೆ, ಲವಂಗ, ಜೀರಿಗೆ, ಪಲಾವ್ ಎಲೆ ಎಲ್ಲ ಹಾಕಿ ಫ್ರೈ ಮಾಡಿದ್ದೀನಿ. ಆನಂತರ ಸೊಪ್ಪು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ, ಕ್ಲೀನ್ ಮಾಡಿ ಒಂದು ತಟ್ಟೆಯಲ್ಲಿ ತೆಗೆದಿಟ್ಕೊಳ್ತಿದ್ದೀನಿ. ಒಂದು 2-3 ಸಲ ಚೆನ್ನಾಗಿ ತೊಳಿರಿ, ಅದರಲ್ಲಿ ಮಣ್ಣು ಎಲ್ಲ ಹೋಗಲಿ. ನನ್ನ ಮಗ ಎಲ್ಲ ಗುಡಿಸಿ ಕ್ಲೀನ್ ಮಾಡ್ತಾ ಇದ್ದಾನೆ, ಸೊಪ್ಪು ಬಿಡಿಸಿರೋದೆಲ್ಲ ಇತ್ತಲ್ವ, ಕ್ಲೀನ್ ಮಾಡ್ತಾ ಇದ್ದಾನೆ. ಆನಂತರ ಇದು ಪಲಾವ್ ಐಟಮ್ ಇತ್ತಲ್ವ, ಬಿರಿಯಾನಿ ಐಟಮ್, ಅದನ್ನು ಪೌಡರ್ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ನಾವು ಸೊಪ್ಪು ಬಿಡಿಸಿಟ್ಕೊಂಡಿದ್ದೀವಲ್ವ, ಹಸಿಮೆಣಸು ಸೊಪ್ಪು, ಅದನ್ನು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಬಾಣಲಿಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದು ಫ್ರೈ ಮಾಡಿ ಹಾಕೋದ್ರಿಂದ ಅದು ಚೆನ್ನಾಗಿ ಬರುತ್ತೆ ಪಲಾವು. ನೋಡಿ, ಹೀಗೆ ಫ್ರೈ ಮಾಡಬೇಕು ಸೊಪ್ಪು ಮತ್ತು ಹಸಿಮೆಣಸು. ಆನಂತರ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ಳಿ. ಆನಂತರ ಈ ಸೊಪ್ಪು ತಣ್ಣಗಾದಮೇಲೆ ಫ್ರೈ ಮಾಡಿರೋದು ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡ್ಕೊಳ್ಳಿ. ಆನಂತರ ಅದಕ್ಕೆ ಬಿರಿಯಾನಿ ಎಲೆ, 1-2 ಚಕ್ಕೆ ಲವಂಗ ಹಾಕಿದ್ದೀನಿ ಈರುಳ್ಳಿ ಫ್ರೈ ಮಾಡುವಾಗ. ಆನಂತರ ಈ ಪೇಸ್ಟನ್ನು ಅದಕ್ಕೆ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಆನಂತರ ಕಟ್ ಮಾಡಿಟ್ಕೊಂಡಂಥ ಟೊಮೆಟೊ ಎಲ್ಲನೂ ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡಿ. ಆಮೇಲೆ
ಮ್ಯಾರಿನೇಟ್ ಮಾಡಿರೋಂಥ ಚಿಕನ್ ಇದೆಯಲ್ವಾ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಮಾಡಿ ನೋಡಿ, ಹೀಗೆ ಮಿಕ್ಸ್ ಆದಾಗ ಒಂದು 2 ಚಮಚ ಆಗೋಷ್ಟು ಮೊಸರು ಹಾಕ್ಕೊಳ್ಳಿ. ನಂತರ ಮತ್ತೆ ಆಮೇಲೆ ಅಕ್ಕಿ ತೊಳೆದುಕೊಳ್ತಿದ್ದೀನಿ. ನಾನು 3 ಕಪ್ ಆಗೋಷ್ಟು ಅಕ್ಕಿ ತೊಳೆದಿದ್ದೀನಿ. ನೀವು ಬಿರಿಯಾನಿ ಮಾಡೋ ಮುಂಚೆ ಬೇಕಾದರೆ ನೆನೆಸಿ ಇಟ್ಕೊಳ್ಬೋದು. ನೋಡಿ, ಇದು ಕುದಿತಾ ಇದೆ. ಹೀಗೆ ಇದಕ್ಕೆ 1-2 ಚಮಚ ಗರಂ ಮಸಾಲೆ ಪೌಡ್ರ್ ಆ್ಯಡ್ ಮಾಡಿ, ನಾನು ಪ್ಯಾಕೆಟ್ ಗರಂ ಮಸಾಲೆ ಆ್ಯಡ್ ಮಾಡ್ತಾ ಇದ್ದೀನಿ. ನೀವು ಹೋಮ್ ಮೇಡ್ ಬೇಕಾದರೂ ಆ್ಯಡ್ ಮಾಡ್ಬೋದು. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1-2 ಚಮಚ, ಹಾಗೆ ಧನಿಯಾ ಪೌಡರ್ 1 ಚಮಚ ಆಗುವಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ತೊಳೆದಿಟ್ಕೊಂಡಂಥ ಅಕ್ಕಿನ ಹಾಕ್ತಾಯಿದ್ದೀನಿ. 3 ಕಪ್ ನೀರಿಗೆ, ಅಕ್ಕಿಗೆ 6 ಕಪ್ ಆಗೋಷ್ಟು ನೀರು ಹಾಕಿದ್ದೀನಿ. ನೀವು ಇನ್ನೂ ಅನ್ನ ಸ್ವಲ್ಪ ಗಟ್ಟಿ ಬೇಕು ಅಂದರೆ 5 ಕಪ್ ಹಾಕ್ಬೋದು. ಆನಂತರ ರುಚಿ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿ 2 ವಿಸಲ್ ಮಾಡಿ ನೋಡಿ, ಹೀಗೆ ಬಂದಿದೆ ಬಿರಿಯಾನಿ. ತುಂಬಾ ಚೆನ್ನಾಗಿರುತ್ತೆ, ನೀವು ಒಮ್ಮೆ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.